ನಮಸ್ಕಾರ ವೀಕ್ಷಕರೇ. ನಾವಿವತ್ತು ಸಕ್ಕರೆ ಕಾಯಿಲೆ ಇರೋರಿಗೆ ಸ್ಪೆಷಲ್ ಪಾದರಕ್ಷೆ, ವಿಶೇಷವಾದ ಪಾದರಕ್ಷೆ ಯಾರಿಗೆ ಬೇಕು ಮತ್ತು ಆ ಪಾದರಕ್ಷೆ ಯಾವ ಥರ ಇರಬೇಕು ಅನ್ನೋದ್ರ ಬಗ್ಗೆ ನಾವು ಮಾತಾಡೋಣ. ಸೊ ಸಕ್ಕರೆ ಕಾಯಿಲೆ ಇಲ್ಲೋ ಎಲ್ಲರಿಗೂ ಸ್ಪೆಷಲ್ ಪಾದರಕ್ಷೆ ಬೇಕಿಲ್ಲ. ಸೊ ನಿಮಗೆ ಸಕ್ಕರೆ ಕಾಯಿಲೆ ಈಗ ತಾನೇ ಬಂದಿದೆ, ನಿಮ್ಮ ಕಾಲಲ್ಲಿ ಸ್ಪರ್ಶ ಜ್ಞಾನ ಚೆನ್ನಾಗಿದೆ, ಕಾಲ್ ನರಗಳು ಅಫೆಕ್ಟ್ ಆಗಿಲ್ಲ ಸಕ್ಕರೆಯಿಂದ, ನಿಮ್ಮ ಶುಗರ್ ಒಳ್ಳೆ ಸಮತೋಲನದಲ್ಲಿದೆ, ಆ ಥರ ಇರುವಾಗ ನಮಗೆ ಸ್ಪೆಷಲ್ ಫುಟ್ವೇರ್ ಏನು ಬೇಕಿಲ್ಲ. ಸೊ ನೀವು ಯಾವುದೇ ಥರ ಫುಟ್ವೇರ್ನ ಉಪಯೋಗಿಸ್ಬೋದು. ಬರೀ ಕಾಲಲ್ಲಿ ನಡೆಯೋದು ಒಳ್ಳೇದಲ್ಲ. ಸಕ್ಕರೆ ಕಾಯಿಲೆ ಕಂಟ್ರೋಲಿದ್ದರೂ, ಸ್ಪರ್ಶ ಜ್ಞಾನ ಚೆನ್ನಾಗಿದ್ದರೂ ಬರೀ ಕಾಲಲ್ಲಿ ನಡೆಯೋದು ಅಡ್ವೈಸ್ಡ್ ಅಲ್ಲ. ಬೇರ್ ಫುಟ್ ವಾಕಿಂಗ್ ಎವ್ರಿಬಡಿ ಹ್ಯಾಸ್ ಟು ಅವಾಯ್ಡ್. ಸೊ ಇದಲ್ಲದೆ ಯಾರಿಗೆ ಸ್ಪೆಷಲ್ ಫುಟ್ವೇರ್ ಬೇಕು, ಯಾರಿಗಾದರೂ ಕಾಲಲ್ಲಿ ಸ್ಪರ್ಶ ಸಂವೇದನೆ ಮತ್ತು ರಕ್ಷಣಾ ಸಂವೇದನೆ ಕಡಿಮೆ ಆಗಿದೆ ಅಂಥವ್ರಿಗೆ ಬೇಕಾಗತ್ತೆ. ಸ್ಪರ್ಶ ಸಂವೇದನೆ ಲಾಸ್ ಆಫ್ ಟಚ್, ಅಂದರೆ ನಾವು ಮೋನೋಫಿಲಮೆಂಟ್, 10 ಗ್ರಾಮ್ ಮೋನೋಫಿಲಮೆಂಟ್ ಅಂತ ಒಂದಿದೆ, ಅದನ್ನಿಟ್ಟು ನಾವು ಟಚ್ ಮಾಡಿ ಟೆಸ್ಟ್ ಮಾಡ್ತೀವಿ. ಈ 10 ಗ್ರಾಮ್ ಮೋನೋಫಿಲಮೆಂಟ್ ಸೆನ್ಸೇಷನ್ ಯಾರಿಗಿಲ್ವೋ ಅವ್ರಿಗೆ ಈ ಸ್ಪೆಷಲ್ ಪಾದರಕ್ಷೆ ಆರ್ ಸ್ಪೆಷಲ್ ಡಯಾಬಿಟಿಕ್ ಫುಟ್ವೇರ್ ವಿಲ್ ಬಿ ರಿಕ್ವೈರ್ಡ್. ಇದಲ್ಲದೆ ಕಾಲುಗಳಲ್ಲಿ ಯಾವುದೇ ಥರ ವಿಕಾರತೆ ಇಲ್ಲ ಡಿಫಾರ್ಮಿಟಿ ಇರೋರಿಗೆ ಡಯಾಬಿಟಿಸ್ ಸ್ಪೆಷಲ್ ಡಯಾಬಿಟಿಕ್ ಫುಟ್ವೇರ್ ವಿಲ್ ಬಿ ರಿಕ್ವೈರ್ಡ್. ಕೆಲವೊಬ್ರಿಗೆ ಕಾಲಲ್ಲಿ ವಿಕಾರತೆ ಹುಟ್ಟಿಂದನೇ ಇರ್ಬೋದು ಅಲ್ವಾ. ಸೊ ಮತ್ತೆ ಅವ್ರಿಗೆ 30-40 ವಯಸ್ಸವರೆಗೂ ಸಕ್ಕರೆ ಕಾಯಿಲೆ ಏನು ಇರುವುದಿಲ್ಲ, ಆ ಟೈಮಲ್ಲಿ ಅವರು ನಾರ್ಮಲ್ ಫುಟ್ವೇರ್ನ ಯೂಸ್ ಮಾಡ್ತಾ ಇರ್ಬೋದು. ಬಟ್ ಒನ್ಸ್ ದಿ ಗೆಟ್ ಡಯಾಬಿಟೀಸ್, ಯಾವುದೇ ಥರ ಡಿಫಾರ್ಮಿಟಿ ಇದ್ರೂ ಅದನ್ನು ಅಕಾಮಿಡೇಟ್ ಮಾಡೋ ಥರ ಸ್ಪೆಷಲ್ ಫುಟ್ವೇರ್ನ ನಾವು ಅವ್ರು ಉಪಯೋಗಿಸೋದು ಒಳ್ಳೆಯದು ಅಂತ ಹೇಳ್ತೀವಿ. ಸೊ ಯಾವ ಥರ ಇರಬೇಕು ಈ ಸ್ಪೆಷಲ್ ಪಾದರಕ್ಷೆ, ಏನು ಫೀಚರ್ಸ್ ಇರಬೇಕು? ಇಟ್ ಶುಡ್ ಹ್ಯಾವ್ 3 ಫೀಚರ್ಸ್. ಒನ್ ಇಸ್ ಇಟ್ ಶುಡ್ ಹ್ಯಾವ್ ಅ ಹೀಲ್ ಕೌಂಟರ್, ಕಾಲ್ ಹಿಂದ್ಗಡೆ, ಹೀಲ್ ಹಿಂದ್ಗಡೆ, ಕಾಲ್ ಪಾದದ ಹಿಂದ್ಗಡೆ ಒಂದು ಹೀಲ್ ಕೌಂಟರ್ ಇರಬೇಕು. ಅದನ್ನು ನಾವು ಪ್ರೊಟೆಕ್ಟ್ ಮಾಡಬೇಕು. ಅದೇನಕ್ಕೆ ಮಾಡ್ತೀವಿ ಅಂದರೆ, ಪಾದರಕ್ಷೆ ನಡೆಯುವಾಗ ಹೀಲ್ ಕೌಂಟರ್ ಇಲ್ಲಾಂದರೆ ಕಾಲ್ ಪಾದರಕ್ಷೆ ಹಂಗೇನೆ ಮುಂದೆ ಹುಟ್ಟೋಗುತ್ತೆ ಮತ್ತು ಬೀಳೋ ಚಾನ್ಸಸ್ ಜಾಸ್ತಿ ಇದೆ. ಹೀಲ್ ಕೌಂಟರ್ ಇದ್ದರೆ ಬೀಳೋ ಚಾನ್ಸಸ್ ಕಡಿಮೆ ಇದೆ, ಅದೊಂದು. ಎರಡನೇದು, ಮೇಲ್ಗಡೆಯಿಂದ ಕ್ಲೋಸ್ ಆಗಬೇಕು. ಸೊ ಕಾಲ್ ಬೆರಳ ಮಧ್ಯದಲ್ಲಿ ಯಾವುದೇ ಗ್ರಿಪ್ ಇರಬಾರ್ದು, ಮೇಲ್ಗಡೆಯಿಂದ ವೆಲ್ಕ್ರೋ ಕ್ಲೋಸಿಂಗ್ ಇರಬೇಕು. ವೆಲ್ಕ್ರೋ ಕ್ಲೋಸಿಂಗ್ ಏನಕ್ಕಂದ್ರೆ, ಯಾವ ನಮ್ಮ ಕಾಲಲ್ಲಿ ಏನಾದರೂ ವಿಕಾರತೆ ಇದ್ರೆ, ಕ್ಲಾಯಿಂಗ್ ಆಫ್ ಫುಟ್ ಇದ್ರೆ, ಅದನ್ನು ಅಕಾಮಿಡೇಟ್ ಮಾಡುತ್ತೆ. ಸೊ ಕೆಲವೊಬ್ಬರಿಗೆ ಸ್ವಲ್ಪ ಕ್ಲಾಯಿಂಗ್ ಇರುತ್ತೆ, ಕೆಲವೊಬ್ಬರಿಗೆ ತುಂಬಾ ಕ್ಲಾಯಿಂಗ್ ಇರುತ್ತೆ. ಈ ಕ್ಲಾಯಿಂಗ್ ಆಫ್ ಫುಟ್ವೇರ್ನ ಅಕಾಮಿಡೇಟ್ ಮಾಡೋದಕ್ಕೆ ವೆಲ್ಕ್ರೋ ಸ್ಟ್ರಾಪ್ ಇದ್ರೆ ಅದನ್ನು ಅಡ್ಜಸ್ಟ್ ಮಾಡ್ಕೋಬಹುದು. ಈ ಕ್ಲಾಯಿಂಗ್ ಆಫ್ ಫುಟ್ ಇರೋರು ನಾರ್ಮಲ್ ಶೂ ಯೂಸ್ ಮಾಡಿದ್ರೆ, ಶೂ ಸ್ವಲ್ಪ ಫ್ರಂಟಲ್ಲಿ ಸ್ವಲ್ಪ ಟೈಟ್ ಆಗಿದ್ರೆ ಕಾಲ್ ಬೆರಳು ಮೇಲ್ಗಡೆ ಹುಣ್ಣುಗಳು ಉಂಟಾಗ್ಬೋದು. ಕಾಲ್ ಬೆರಳುಗಳ ಮೇಲ್ಗಡೆ, ಮೇಲ್ಭಾಗ ಇವು ಸಾಮಾನ್ಯವಾಗಿ ಕೆಳಭಾಗದಲ್ಲಾಗುತ್ತೆ, ಆದರೆ ಈ ಫಿಟ್ಟಿಂಗ್ ಶೂ ಇದ್ರೆ ಮೇಲ್ಗಡೆ ಹುಣ್ಣುಗಳು ಉಂಟಾಗ್ಬೋದು. ಸೊ ಇಟ್ ಶುಡ್ ಹ್ಯಾವ್ ಅ ವೆಲ್ಕ್ರೋ ಸ್ಟ್ರಾಪ್ ಆನ್ ಟಾಪ್, ಅದೊಂದು. ಆಮೇಲೆ ಕಾಲ್ ಕೆಳಗಡೆ, ಕಾಲ್ ಪಾದನ ಸಪೋರ್ಟ್ ಮಾಡೋದಕ್ಕೆ ದೇರ್ ಶುಡ್ ಬಿ ಎ ಸಾಫ್ಟ್ ಇನ್ಸೋಲ್. ಸೊ ಸಾಫ್ಟ್ ಇನ್ಸೋಲ್ ಈಸ್ PVC, ರಬ್ಬರಿಂದ ಆಗಿರೋ ಇನ್ಸೋಲ್ ಇದ್ರೆ ಒಳ್ಳೆಯದು. ಅದಲ್ಲದೇ ಬೇರೆ ಬೇರೆ ಥರ ಸಾಫ್ಟ್ ಇನ್ಸೋಲ್ಸ್ ಇವಾಗ ಬರ್ತಾ ಇದೆ, ಸಿಲಿಕೋನ್ ಇವೆಲ್ಲ ಬರ್ತಾ ಇದೆ. ಸೊ ದೀಸ್ ಆರ್ ದ ಬೇಸಿಕ್ ನೆಸೆಸಿಟಿ ಫಾರ್ ಅ ಪ್ರೊಟೆಕ್ಟಿವ್ ಡಯಾಬಿಟಿಕ್ ಫುಟ್ವೇರ್. ಇದು ನೀವು ತುಂಬ ಸಾಮಾನ್ಯವಾಗಿ ಸಿಗುತ್ತೆ, ನೀವು ಶಾಪ್ ಮಾಡುವಾಗ ನೀವು ನೋಡಿ ನೀವು ತೊಗೋಬೇಕು ಇದನ್ನು. ಈ ಡಯಾಬಿಟಿಕ್ ಫುಟ್ವೇರ್ನ ನೀವು ತೊಗೋಬೇಕಾಗುತ್ತೆ, ಸ್ಪೆಷಲ್ ಡಯಾಬಿಟಿಕ್ ಫುಟ್ವೇರ್. ಸೊ ಇದಲ್ಲದೆ ಕಾಲಲ್ಲಿ ಹುಣ್ಣಿರೋರಿಗೆ, ಕಾಲಲ್ಲಿ ಆಲ್ರೆಡಿ ಹುಣ್ಣಿದೆ ಅನ್ನೋರಿಗೆ, ಇಲ್ಲ ಕಾಂಪ್ಲೆಕ್ಸ್ ಡಿಫಾರ್ಮಿಟೀಸ್ ಇರೋರಿಗೆ, ವಿಕಾರತೆ ತುಂಬ ಜಾಸ್ತಿ ಇದೆ, ಬೆರಳು ಆಲ್ರೆಡಿ ತೆಗೆದಿದ್ದಾರೆ, ಆಲ್ರೆಡಿ ಆಪರೇಷನ್ ಆಗಿದೆ ಡಯಾಬಿಟಿಕ್ ಫುಟ್ಗೆ ಅಂಥವ್ರಿಗೆ ಆರ್ಥೋಟಿಸ್ಟ್ ಅಂತ ಇರ್ತಾರೆ. ಆರ್ಥೋಟಿಸ್ಟ್ ಅನ್ನೋರು ದೇ ಆರ್ ಸ್ಪೆಷಲೈಸ್ಡ್ ಇನ್ ಮೇಕಿಂಗ್ ಫುಟ್ವೇರ್ ಫಾರ್ ಡಿಫಾರ್ಮಿಟಿ ಪೇಷಂಟ್ಸ್. ಆ್ಯಕ್ಚುಲಿ ಅಂಥವ್ರು ಮಾಡಿರೋ ಫುಟ್ವೇರ್ನ ನೀವು ಉಪಯೋಗಿಸಿದ್ರೆ ಒಳ್ಳೆಯದು. ನಾರ್ಮಲ್ಲಾಗಿ ಮಾರ್ಕೆಟಿಂದ ಸಿಗೋ ಫುಟ್ವೇರ್ಗಿಂತ ಆರ್ಥೋಟಿಸ್ಟ್ ಮಾಡಿರೋ ಫುಟ್ವೇರ್ನ ನೀವು ಉಪಯೋಗಿಸಿದ್ರೆ ಹುಣ್ಣು ತಿರುಗಾ ಬರೋದೇ ಇರೋದಕ್ಕೆ ಚಾನ್ಸ್ ಜಾಸ್ತಿ ಇದೆ. ಮ್ಯಾಗ್ನಾ, ವಿ ಕೇರ್, ವಿ ಕ್ಯೂರ್. ಮ್ಯಾಗ್ನಾ ಸೆಂಟರ್ಸ್ ಫಾರ್ ಒಬಿಸಿಟಿ, ಡಯಾಬಿಟೀಸ್ ಅಂಡ್ ಎಂಡೋಕ್ರೈನಾಲಜಿ. ಸಾಯ್ಮಾನ್ಸಾ ಬಿಲ್ಡಿಂಗ್, 703 ಫಸ್ಟ್ ಫ್ಲೋರ್, 30th ಮೇನ್ ರೋಡ್, ನಿಯರ್ ಕುವೆಂಪು ನಗರ್, BTM ಸೆಕೆಂಡ್ ಸ್ಟೇಜ್, ಬೆಂಗಳೂರು 76. ಕಾಂಟ್ಯಾಕ್ಟ್ 0804165-4385.